ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಎಣ್ಣೆಗಾಯಿ ಅಥವಾ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಇದು ರೊಟ್ಟಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು, ಹಾಗೆ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ, ರೈಸ್ ಜೊತೆ ಕೂಡ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕಾಗತ್ತೆ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಕಲರಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಆಲ್ ಅಂತ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಬರುತ್ತೆ, ಹಾಗೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರ್ತೀರಾ. ಈಗ ಬದನೆಕಾಯಿ ಎಣ್ಣೆಗಾಯಿಗೆ ಮುಖ್ಯವಾಗಿ ಬದನೆಕಾಯಿ ಬೇಕಾಗತ್ತೆ. ಇದನ್ನು 4 ಭಾಗವಾಗಿ ಈ ರೀತಿ ಕಟ್ ಮಾಡಿಟ್ಕೋಬೇಕು. ಆದಷ್ಟು ಗುಂಡು ಬದನೆಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ 1/2 ಕಪ್ ಎಣ್ಣೆ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, 1/2 ಸ್ಪೂನು ಅರಿಶಿನ, ಒಗ್ಗರಣೆಗೆ 1 ಹೆಚ್ಚಿರೋ ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕರಿಬೇವು, ರುಬ್ಬೋದಿಕ್ಕೆ ತೆಂಗಿನ ತುರಿ, ಹುಣಸೆಹಣ್ಣು, 5-6 ಎಲುಕು ಬೆಳ್ಳುಳ್ಳಿ, 2 ಟೇಬಲ್ ಸ್ಪೂನು ಸಾಂಬಾರ್ ಪೌಡರ್ ಅಥವಾ ಹುಳಿ ಪುಡಿ. ನೀವು ಮನೆಯಲ್ಲಿ ರೆಗ್ಯುಲರಾಗಿ ಯಾವ ಸಾಂಬಾರ್ ಪುಡಿನ ಉಪಯೋಗಿಸ್ತೀರೋ ಅದೇ ತೊಗೋಬೋದು. 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರಿದಿಟ್ಕೋಬೇಕು. ಇದು ಸಿಪ್ಪೆ ತೆಗೆಯೋ ಅವಶ್ಯಕತೆ ಏನಿಲ್ಲ. ಹಾಗೆ 1/2 ಕಪ್ಪಷ್ಟು ಹುಚ್ಚೆಳ್ಳು, ಇದನ್ನು ಕೂಡ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಪೌಡ್ರ್ ಆಗಿರೋ ಕಡಲೆಕಾಯಿ ಬೀಜನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದೇನು ತುಂಬ ಫೈನ್ ಪೌಡ್ರ್ ಆಗೋದು ಬೇಡ. ಈಗ ಅದೇ ಮಿಕ್ಸಿ ಜಾರ್ಗೆ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಪೌಡ್ರ್ ಮಾಡ್ಕೋಬೇಕು. ಎಳ್ಳನ್ನು ಆದಷ್ಟು ಫೈನ್ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಫೈನ್ ಪೌಡ್ರ್ ಆಗಬೇಕು. ನಿಮಗೆ ಹುಚ್ಚೆಳ್ಳು ಸಿಗಲಿಲ್ಲ ಅಂತಂದರೆ ರೆಗ್ಯುಲರ್ ಎಳ್ಳು ಕೂಡ ಉಪಯೋಗಿಸ್ಕೋಬೋದು. ಆದರೆ ಹುಚ್ಚೆಳ್ಳು ಹಾಕಿದಾಗ ಬದನೆಕಾಯಿ ಎಣ್ಣೆಗಾಯಿಗೆ ರುಚಿನೇ ಬೇರೆ ಇರುತ್ತೆ. ಇವೆರಡು ಪೌಡ್ರ್ ಆದಮೇಲೆ ಅದೇ ಮಿಕ್ಸಿ ಜಾರ್ಗೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ತೆಂಗಿನ ತುರಿ, ಹಾಗೆ ಸಾರಿನ ಪುಡಿನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಆ ರುಬ್ಬಿರೋ ಮಿಶ್ರಣನ ಕೂಡ ಈ ಕಡಲೆಕಾಯಿ ಬೀಜ ಎಳ್ಳು ಜೊತೆಗೆ ಸೇರಿಸ್ಕೋಬೇಕು. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದೆಲ್ಲದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ ಇರೋ ಥರ. ಇದೇ ಮೇನ್ ಮಸಾಲ ನಾವು ಬದನೆಕಾಯಿ ಎಣ್ಣೆಗಾಯಲ್ಲಿ ಉಪಯೋಗಿಸೋದು. ನಾವು ಆ ಪುಡಿನೆಲ್ಲ ಒಗ್ಗರಣೆಗೆ ಹಾಗೆ ಹಾಕಿದಾಗ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಮೊದಲೇ ಮಿಕ್ಸ್ ಮಾಡಿಟ್ಕೋಬೇಕು. ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಬದನೆಕಾಯಿ ಎಣ್ಣೆಗಾಯಿಗೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಬೇಕಾಗತ್ತೆ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಗೆ ಕರಿಬೇವನ್ನ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೋನ ಸೇರಿಸ್ಕೋಬೇಕು. ಟೊಮೆಟೊ ಜೊತೆಗೆ 1/2 ಸ್ಪೂನ್ ಅರಿಶಿನ ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀವು ಹಿಂದಿನ ದಿನವೇ ಕಡಲೆಕಾಯಿ ಬೀಜ ಎಳ್ಳು ಎಲ್ಲ ಫ್ರೈ ಮಾಡಿ ಪೌಡ್ರ್ ಮಾಡಿಟ್ಕೊಂಡ್ರೆ ಬದನೆಕಾಯಿ ಎಣ್ಣೆಗಾಯಿ ತುಂಬ ಕ್ವಿಕ್ಕಾಗತ್ತೆ. ಈಗ ಫ್ರೈ ಆಗಿರೋ ಟೊಮೆಟೊಗೆ ಬದನೆಕಾಯಿ ಸೇರಿಸ್ಕೋಬೇಕು. ಬದನೆಕಾಯಿನ 1-5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡೋದ್ರಿಂದ ಎಣ್ಣೆಯಲ್ಲಿ
ಬದನೆಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಗೊಜ್ಜಲ್ಲಿ. ಅದು ಸ್ವಲ್ಪ ಬಾಡ್ದಂಗೆ ಆಗಬೇಕು, ಅಲ್ಲಿವರೆಗೂ ನಾವು ಬದನೆಕಾಯಿನ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ ಬದನೆಕಾಯಿ, ಇಷ್ಟಾದರೆ ಸಾಕು. ಈಗ ಫ್ರೈ ಆಗಿರೋ ಬದನೆಕಾಯಿಗೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೋಬೇಕು. ಅದೇ ಮಿಕ್ ಬಟ್ಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳೋಣ ಇದಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು, ಅರ್ಧ ಸ್ಪೂನ್ ಬೆಲ್ಲ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಒಬ್ಬೊಬ್ಬರ ಮನೇಲಿ ಒಂದೊಂಥರ ಬದನೆಕಾಯಿ ಎಣ್ಗಾಯಿ ಮಾಡ್ತಾರೆ. ಒಮ್ಮೆ ನೀವು ಈ ರೀತಿ ಬದನೆಕಾಯಿ ಎಣ್ಗಾಯಿ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಇದಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ. ಕಡಲೆಕಾಯಿ ಬೀಜ ಎಲ್ಲ ಹಾಕಿರೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗೇ ಬರುತ್ತೆ. ಈಗ ಇದು ಬೇಗ ಆಗಲಿ ಅನ್ನೋ ಉದ್ದೇಶದಿಂದ ಕುಕ್ಕರಲ್ಲಿ ಒಂದೇ ಒಂದು ಕೂಗು ಕೂಗಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೇ ಕುಕ್ಕರ್ ಲಿಡ್ ಕ್ಲೋಸ್ ಮಾಡದೆ ಕೂಡ ಮಾಡ್ಕೋಬೋದು. ಒಂದು ವಿಸಿಲ್ ಕೂಗಿದ್ರೆ ಸಾಕು. ನೋಡಿ ಈಗ ಒಂದು ವಿಸಿಲ್ ಆಗಿದೆ, ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಸ್ವಲ್ಪ ಎಣ್ಣೆ ತೇಲಬೇಕು, ಆಗ ಮಸಾಲೆ ಎಲ್ಲ ಬೆಂದಿದೆ ಅಂತ ಅರ್ಥ. ನೋಡಿ ಗ್ರೇವಿ ಕೂಡ ಕಡಲೆಕಾಯಿ ಬೀಜ ಹುಚ್ಚೆಳ್ಳು ಎಲ್ಲ ಹಾಕಿರೋದ್ರಿಂದ ಗಟ್ಟಿನೇ ಬಂದಿದೆ. ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಒಂದು ವಿಸಿಲ್ ಸಾಕು, ತುಂಬ ಕೂಗಿಸ್ಕೊಂಡ್ರೆ ಬದನೆಕಾಯಿ ಎಲ್ಲ ಮೆತ್ತಗಾಗ್ಬಿಡುತ್ತೆ. ನೋಡಿ ಈಗ ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು, ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಇದನ್ನು ರೊಟ್ಟಿ ಅಥವಾ ಚಪಾತಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇವತ್ತು ನಾನು ಮಾಡಿರೋ ಇದು ಬದನೆಕಾಯಿ ಎಣ್ಗಾಯಿ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಹೊಸ ಹೊಸ ರೆಸಿಪೀಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಫೋಟೋ ಮೇಲೆ ಕ್ಲಿಕ್ ಮಾಡೋದ್ರಿಂದ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.